ಶಾಸಕ ಮುನಿರತ್ನ ಕ್ಷೇತ್ರಕ್ಕೆ ಮತ್ತೆ ಡಿಕೆ ಶಿವಕುಮಾರ್ ಕೊಕ್ಕೆ ಇಟ್ಟಿದ್ದಾರೆ ರಾಜರಾಜೇಶ್ವರಿ ನಗರದ ಅನುದಾನಕ್ಕೆ ಬ್ರೇಕ್ ಹಾಕಿದೆ ಸರ್ಕಾರ ಆರ್ ಆರ್ ನಗರ ಕ್ಷೇತ್ರದ ಅನುದಾನ ಬೇರೆ ಕ್ಷೇತ್ರಗಳಿಗೆ ಹಂಚಿಕೆಯನ್ನ ಮಾಡಿದ್ರ ಆರ್ ಆರ್ ನಗರ ಬಿಲ್ಗೆ ಇತ್ತೀಚೆಗಷ್ಟೇ ಕೆ ಶಿವಕುಮಾರ್ ಬ್ರೇಕ್ ಅನ್ನ ಹಾಕಿದ್ರು ಅದು ತನಿಖೆ ಆದ ಮೇಲೆ ಕೊಡ್ತೀವಿ ಅಂತ ಈಗ ಕಾಮಗಾರಿಗೆ ಬಿಡುಗಡೆ ಆಗಿದ್ದ ಅನುದಾನಕ್ಕೂ ಕೂಡ ಬ್ರೇಕ್ ಅನ್ನು ಹಾಕಲಾಗಿದೆ ಈ ಮೂಲಕವಾಗಿ ಅಲ್ಲಿ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗೋದನ್ನ ನಿಲ್ಲಿಸಬೇಕು ಅಂತ ಉದ್ದೇಶ ಅಷ್ಟೇ ಏನೋ ಶಾಸಕರಂದ್ರೆ ಅವ್ರು ಮನೆ ಕೊಡ್ತಾ ಇರೋದಾ ಅಲ್ಲ ಆ ಕ್ಷೇತ್ರಕ್ಕೆ ಕೊಡಬೇಕಾಗಿರುವಂಥ ದುಡ್ಡನ್ನ ನಿಲ್ಲಿಸ್ತಾ ಇದ್ದಾರೆ ಇದ್ರ ಉದ್ದೇಶ ಆರ್ ಆರ್ ನಗರ ಅಭಿವೃದ್ಧಿ ಆಗಬಾರದು ಅನ್ನುವಂಥದ್ದು ಉದ್ದೇಶ ಪೂರ್ವಕವಾಗಿ ಟಾರ್ಗೆಟ್ ಮಾಡಿದಾರಾ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಅವರು ಯಾರನ್ನೇ ಟಾರ್ಗೆಟ್ ಮಾಡ್ಕೊಳ್ರಿ ಅವ್ರಿಗೆ ಕೋಪ ಇರುವಂಥದ್ದು ಶಾಸಕರ ಮೇಲೆ ಅನ್ನೋದಾದರೆ ಆ ಕ್ಷೇತ್ರದ ಮೇಲೆ ಯಾಕೆ ಕೋಪ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಶ್ರೀನಿವಾಸ ರಾವ್ ದಳವಿ ನನ್ನೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ರೆ ಶ್ರೀನಿವಾಸ್ ಮುನಿರತ್ನ ಅವ್ರ ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೋಪ ಇರಬಹುದು ಏನೋ ಇರಬಹುದು ಆದರೆ ಆ ಕ್ಷೇತ್ರದ ಮೇಲೆ ಯಾಕೆ ಈ ಪರಿಣಾಮಗಳು ಆ ಕ್ಷೇತ್ರದ ಅಭಿವೃದ್ಧಿಯನ್ನು ನಿಲ್ಲಿಸುವಂತ ಕೆಲಸ ಯಾಕೆ ಒಬ್ಬ ಉಪ ಅರುಣ್ ಕೇವಲ ಮುನಿರತ್ನ ಅವರ ಕ್ಷೇತ್ರ ಮಾತ್ರ ಅಲ್ಲ ಬೆಂಗಳೂರಿನ ಬಿಜೆಪಿಯ ಎಲ್ಲಾ ಶಾಸಕರ ಕ್ಷೇತ್ರದ ಅನುದಾನವನ್ನ ಈಗ ಕಾಂಗ್ರೆಸ್ ಸರ್ಕಾರ ತಡೆಯನ್ನ ಹಿಡಿದು ಆ ಒಂದು ಅನುದಾನವನ್ನ ಕಾಂಗ್ರೆಸ್ ಶಾಸಕರ ಒಂದು ಅವರ ಕಾಮಗಾರಿಗಳಿಗೆ ಬಿಡುಗಡೆಯನ್ನ ಮರು ಹಂಚಿಕೆಯನ್ನ ಮಾಡಿದೆ ಆ ಬೊಮ್ಮಾಯಿಯವರಿದ್ದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆ ಏನಿದೆ ಅದರಲ್ಲಿ ಸುಮಾರು ನಾನೂರ ಎಂಬತ್ತೈದು ಕೋಟಿ ಅನುದಾನವನ್ನ ಬೆಂಗಳೂರಿನ ಅಭಿವೃದ್ಧಿಗೆ ರಿಲೀಸ್ ಮಾಡಿದ್ರು ವಿವಿಧ ಕ್ಷೇತ್ರಗಳಿಗೆ ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಆ ಅನುದಾನವನ್ನ ಬಿಜೆಪಿ ಶಾಸಕರು ಏನ್ ಕೊಟ್ಟಿದ್ರು ಆ ಅನುದಾನವನ್ನ ಕಡಿತ ಮಾಡಿ ಕಾಂಗ್ರೆಸ್ನ ಶಾಸಕರು ಹನ್ನೊಂದು ಜನ ಏನು ಕಾಂಗ್ರೆಸ್ನ ಶಾಸಕರಿದ್ದಾರೆ ಅವರಿಗೆ ಮರು ಹಂಚಿಕೆಯನ್ನ ಮಾಡಿದೆ ವಿಚಿತ್ರ ಅಂದ್ರೆ ಕಾಂಗ್ರೆಸ್ ಸೇರ್ತಾರೆ ಸೋಮಶೇಖರ್ ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗಿತ್ತು ಅವರ ಕ್ಷೇತ್ರಕ್ಕೂ ಕೂಡ ನಲವತ್ತು ಕೋಟಿ ಅನುದಾನವನ್ನ ಈಗ ಕಾಂಗ್ರೆಸ್ ಸರ್ಕಾರ ರಿಲೀಸ್ ಮಾಡಿದೆ ಅತಿ ಹೆಚ್ಚು ಲಾಸ್ ಆಗಿರುವಂತದ್ದು ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಮುನಿರತ್ನ ಅವರಿಗೆ ಕಳೆದ ವಾರದಲ್ಲಿ ಏನು ಬಿಬಿಎಂಪಿ ಬಿಲ್ ರಿಲೀಸ್ ಆಗಿತ್ತು ಅವರ ಕ್ಷೇತ್ರದ ಬಿಲ್ಗೆ ಅನೇಕ ಕಾರಣಗಳನ್ನು ಹೇಳಿ ಕಡಿತ ಮಾಡಲಾಗಿತ್ತು ಈಗ ಆ ವಿವಿಧ ಕಾಮಗಾರಿಗಳಿಗೆ ಸುಮಾರು ನೂರಕ್ಕೂ ಹೆಚ್ಚು ಕೋಟಿಯ ಕಾಮಗಾರಿಗಳು ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಏನು ಬಿಡುಗಡೆ ಮಾಡಲಾಗಿತ್ತು ಅನುದಾನವನ್ನ ಅದನ್ನ ಕಡಿತ ಮಾಡಿದ್ದಾರೆ ನೀವು ಹೇಳಿ ಕರೆಕ್ಟ್ ಶಾಸಕರ ಮೇಲೆ ಅವರ ಕೋಪ ಇರ್ಬೋದು ಆದ್ರೆ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ರಾಜಕೀಯ ಬೇಕಿತ್ತ ಅನ್ನುವಂತ ಚರ್ಚೆಗಳು ಹೀಗಾಗಿ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕ್ಷೇತ್ರದ ಅಭಿವೃದ್ಧಿ ಆಗಿರಬೇಕು ಯಾಕಂದ್ರೆ ಕೇವಲ ಮುನಿರತ್ನವರನ್ನು ನೋಡಿ ಓಟ್ ಹಾಕಿರೋದಿಲ್ಲ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜನರು ಓಟ್ ಹಾಕಿರ್ತಾರೆ ಒಂದು ಸರ್ಕಾರ ಆದ್ರೆ ಕ್ಷೇತ್ರದ ಅಭಿವೃದ್ಧಿಯನ್ನ ಅಭಿವೃದ್ಧಿಯನ್ನು ನೋಡಬೇಕೆಂಬ ವೈಯಕ್ತಿಕವಾದಂತಹ ಜಿದ್ದಿಗೆ ಬೀಳಬಾರದು ಅನ್ನುವಂಥದ್ದು ಸ್ಪಷ್ಟ ಆದ್ರೆ ಮುನಿರತ್ನ ಅವರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾಮಗಾರಿಗಳಿಗೆ ಈಗ ಬ್ರೇಕ್ ಹಾಕಿರುವಂತದ್ದು ಅಲ್ಲದೆ ಬಿಜೆಪಿ ಶಾಸಕರ ಅನುದಾನವನ್ನ ಕಡಿತ ಮಾಡಿ ಕಾಂಗ್ರೆಸ್ ಶಾಸಕರಿಗೆ ಅದೇ ಹಂಚಿಕೆ ಮಾಡಿರುವಂಥದ್ದು ಮತ್ತೊಂದು ಸುತ್ತಿನ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಡುವಿನ ಕಿತ್ತಾಟಕ್ಕೆ ಕಾರಣ ಆಗುವಂಥದ್ದು ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಉತ್ತರ ಕೊಡ್ತಿರುವಂತದ್ದು ಬೊಮ್ಮಾಯಿ ಸರ್ಕಾರದಲ್ಲಿ ಏನು ನಮಗೆ ಪಾಠ ಕಲಿಸಿದ್ರೋ ಅದೇ ರೀತಿ ನಾವು ನಡ್ಕೊಳ್ತಿದ್ದೀವಿ ಅನ್ನುವಂತಹ ಹಾರಿಕೆ ಉತ್ತರವನ್ನ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರೋದ್ರಿಂದ ಬಹುಶಃ ಈ ಅನುದಾನ ಹಂಚಿಕೆ ವಿಚಾರವೇ ಮುಂದಿನ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತ ಅನಿಸುತ್ತೆ ಅರುಣ್ ದ್ವೇಷದ ರಾಜಕೀಯವನ್ನು ನಾವು ಮಾಡೋದಿಲ್ಲ ನಾವು ಆ ರಾಜಕೀಯ ಮಾಡಕ್ ಬಂದವರಲ್ಲ ಈ ಮಾತುಗಳನ್ನ ಕಾಂಗ್ರೆಸ್ನ ನಾಯಕರುಗಳು ಪದೇ 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 ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನ ಕೊಡುವಂತ ಎಲ್ಲವೂ ಕೂಡ ನೋಡಿದೆ ಇದೇನು ದ್ವೇಷನ ಅಥವಾ ಪ್ರೀತಿನ ಏನು ಉಕ್ಕಿ ಬರ್ತಾ ಇದೆ ಅಂತ ಪಕ್ಷದ ಮೇಲೆ ಕೋಪ ಇದ್ರೆ ಕ್ಷೇತ್ರಗಳ ಮೇಲೆ ಯಾಕೆ ಬೆಳೆಸ್ಬೇಕು ಬೆಂಗಳೂರು ಅಂದ್ರೆ ಎಲ್ಲ ಒಂದೇ ಅಲ್ವಾ ಬೆಂಗಳೂರು ಅಂದ್ರೆ ಎಲ್ಲಾ ಕ್ಷೇತ್ರಗಳು ಒಂದೇ ಅಲ್ವಾ ಇವ್ರಿಗೆ ಕಣ್ಣಿ ಕಾಣಿಸ್ಬೇಕಾಗಿರೋದು ಬೆಂಗಳೂರು ಮಾತ್ರ ಅನು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು ಒಟ್ಟಾರೆಯಾಗಿ ಬೆಂಗಳೂರು ಡಿ ಕೆ ಶಿವಕುಮಾರ್ ಅವರು ಹೊಸದಾಗಿ ಕಾನ್ಸೆಪ್ಟ್ ತೆಗಿತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥದ್ದು ಆದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕೆ ಎಲ್ಲಾ ಕ್ಷೇತ್ರಗಳ ಅಭಿವೃದ್ಧಿ ಆಗ್ಬೇಕು ಆದ್ರೆ ನೀವು ಹೇಳಿದಾಗೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ನಾವು ದ್ವೇಷದ ರಾಜಕಾರಣ ಮಾಡಲ್ಲ ಅಂತ ಆದ್ರೆ ಬಂದ ಕೂಡಲೇ ಅದನ್ನ ಮಾಡುವಂತ ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದಾವೆ ವಿಚಿತ್ರ ಅಂದ್ರೆ ಬಿಜೆಪಿ ಶಾಸಕರ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗ್ಬೇಕು ಬ್ರ್ಯಾಂಡ್ ಬೆಂಗಳೂರು ಆಗ್ಬೇಕಾದ್ರೆ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳು ಕೂಡ ಅಭಿವೃದ್ಧಿ ಆಗ್ಬೇಕಾಗುತ್ತೆ ಆದ್ರೆ ಬಿಜೆಪಿ ಕ್ಷೇತ್ರದ ಅನುದಾನಗಳನ್ನ ಕಡಿತ ಮಾಡಿ ಅದನ್ನ ಕಾಂಗ್ರೆಸ್ ಕ್ಷೇತ್ರಕ್ಕೆ ಕೊಟ್ಟು ಕೇವಲ ಹನ್ನೊಂದು ಕ್ಷೇತ್ರ ಅಭಿವೃದ್ಧಿ ಆದ್ರೆ ಬ್ರ್ಯಾಂಡ್ ಬೆಂಗಳೂರು ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎಲ್ಲೋ ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಕಾಂಗ್ರೆಸ್ ಸರ್ಕಾರ ಆ ಸೇಡಿನ ರಾಜಕಾರಣ ಮಾಡ್ತಿದೆ ಹಿಂದೆ ಬಿಜೆಪಿ ಸರ್ಕಾರ ಮಾಡಿದೆ ಅದಕ್ಕಾಗಿ ನಾವು ಮಾಡ್ತಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳುವ ಮೂಲಕ ಮತ್ತೊಮ್ಮೆ ರಾಜಕೀಯ ಸಂಘರ್ಷಕ್ಕೆ ಈ ವೇದಿಕೆಗಳು ಈ ಒಂದು ವಿಚಾರಗಳು ಕಾರಣ ಆಗುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿದೆ ಆದ್ರೂ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಇಂತಹ ರಾಜಕೀಯ ಬೇಕಾ ಅನ್ನುವಂತಹ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ ಅಂತಿಮವಾಗಿ ಜನರು ಇದೆಲ್ಲವನ್ನು ಕೂಡ ಡಿಸೈಡ್ ಮಾಡಬೇಕಾಗುತ್ತೆ ಅರ್ ओके श्रीनिवास निमिगे धन्यवाद